ಎರಡು ಸಾವಿರದ ಇಪ್ಪತ್ತು ಈ ಒಂದು ಸರ್ಜಾ ಕುಟುಂಬಕ್ಕೆ ತುಂಬಾ ಒಂದು ಕೆಟ್ಟ ವರ್ಷವಾಗಿದೆ ಎಂದು ಹೇಳಿದರೆ ತಪ್ಪಾಗಲ್ಲ ಏನಕ್ಕೆಂದರೆ ಚಿರಂಜೀವಿ ಸರ್ಜಾ ಅವರು ನಿಧನವಾದರು ಅದ ನಂತರ ಅವರ ಮನೆಗೆ ಈ ಒಂದು ಕೊರೋನಾದ ಮಹಾಮಾರಿಯ ಕಾಟ ಬಂದಿತ್ತು ಆದರೆ ಈಗ ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದಾರೆ ಎಲ್ಲವನ್ನು ಕೂಡ ಅವರು ಮರೆತು ಈಗ ತುಂಬಾ ಚೆನ್ನಾಗಿ ಇದ್ದಾರೆ ಆದರೆ ಇಲ್ಲಿ ಚಿರಂಜೀವಿ ಸರ್ಜಾ ಅವರಿಗೆ ಹುಟ್ಟುತ್ತಿರುವ ಮಗು ಪ್ರಪಂಚವನ್ನೇ ನೋಡಿರದಂಥ ಆ ಮಗು ತಂದೆ ಇಲ್ಲದೆ ಹೇಗೆ ಬಾಳುತ್ತದೆ ಎಂದು ಯೋಚಿಸಿದರೆ ತುಂಬಾನೇ ಬೇಸರವಾಗುತ್ತದೆ ಆದರೆ ಅದನ್ನೆಲ್ಲ ಮರೆತು ಮೇಘನಾ ರಾಜರವರಿಗೆ ಹುಟ್ಟುತ್ತಿರುವ ಮಗುವಿಗಾಗಿ ಎಲ್ಲರೂ ಕೂಡ ಕಾಯುತ್ತಿದ್ದಾರೆ ಅದಷ್ಟರಲ್ಲಿಯೇ ಮೇಘನಾ ರಾಜರವರು ಅವರ ಮಗುವಿನ ಬಗ್ಗೆ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಈ ಸಿಹಿ ಸುದ್ದಿಯನ್ನು ಕೇಳಿ ಇಡೀ ಕರ್ನಾಟಕದವರೇ ಸಂಭ್ರಮದಲ್ಲಿ ಇದ್ದಾರೆ ಅದೇನಪ್ಪ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿರಂಜೀವಿ ಸರ್ಜಾ ಅವರು ಮೇಘನಾ ಅವರ ಮೂಲಕ ಮತ್ತೆ ಹುಟ್ಟಿ ಬರಲಿ ಎಂದೆನಿಸಿದರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಚಿರಂಜೀವಿ ಸರ್ಜಾ ಅವರು ಇಲ್ಲದ ಕಾರಣ ಮೇಘನಾ ಅವರ ಒಂದು ಸೀಮಂತದ ಕಾರ್ಯಕ್ರಮ ಮಾಡೋದೇ ಬೇಡ ಎಂದು ಅಂದುಕೊಂಡಿದ್ದರು ಆದರೆ ಈಗ ಅದನ್ನು ಅದ್ದೂರಿಯಾಗಿ ಮಾಡಬೇಕು ಮಾಡಿದರೆ ಚಿರು ಸರ್ಜಾ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ಒಂದು ಕಾರಣದಿಂದಾಗಿ ಸೀಮಂತದ ಕಾರ್ಯಕ್ರಮವು ತುಂಬಾ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹೇಳಲಾಗುತ್ತದೆ ಅದಷ್ಟೇ ಅಲ್ಲದೆ ಮೇಘನಾ ಅವರ ಆರೋಗ್ಯವನ್ನು ಚೆಕ್ ಮಾಡಿದ ಡಾಕ್ಟರ್ಗಳು ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಮೇಘನಾ ಅವರ ಸ್ಕ್ಯಾನಿಂಗ್ ರಿಪೋರ್ಟ್ಸಿನ ಪ್ರಕಾರ ಮೇಘನಾ ಅವರಿಗೆ ಗಂಡು ಮಗು ಹುಟ್ಟಲಿದೆ ಎಂಬುದು ತಿಳಿದು ಬಂದಿದೆ ಈ ವಿಚಾರ ಬಯಲಾದ ನಂತರ ಅವರ ಅಪ್ಪ ಅಮ್ಮ ಮತ್ತೆ ಚಿರಂಜೀವಿ ಸರ್ಜಾದ ಎಲ್ಲ ಕುಟುಂಬದವರು ತುಂಬಾನೇ ಖುಷಿಯಾಗಿದ್ದಾರೆ ಅದಷ್ಟೇ ಅಲ್ಲದೆ ಆ ಹುಟ್ಟುತ್ತಿರುವ ಗಂಡು ಮಗ ಮೂಲಕ ಚಿರಂಜೀವಿ ಸರ್ಜಾ ಅವರು ಬರುತ್ತಿದ್ದಾರೆ ನಮ್ಮ ಮನೆಗೆ ಎಂಬ ಒಂದು ಖುಷಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ ಖುಷಿ ಬರೀ ಸರ್ಜಾ ಕುಟುಂಬದಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆಯೇ ಹಾಗೆ ಬಯಸುತ್ತಾ ಇದೆ ಅವರಿಗೆ ಹುಟ್ಟುವ ಆ ಒಂದು ಗಂಡು ಮಗುವ ಮೂಲಕ ಚಿರಂಜೀವಿ ಸರ್ಜಾ ಅವರು ಬಂದೇ ಬರುತ್ತಾರೆ ಎಂದು ಕರ್ನಾಟಕದ ಜನರು ಹೇಳುತ್ತಿದ್ದಾರೆ ಈ ವಿಷಯವನ್ನು ಕೇಳಿದ ಬಳಿಕ ಸರ್ಜಾ ಕುಟುಂಬದವರು ತುಂಬಾನೇ ಖುಷಿಯಾಗಿದ್ದಾರೆ ಅದಷ್ಟೇ ಅಲ್ಲದೆ ಚಿರಂಜೀವಿ ಸರ್ಜಾ ಅವರು ಮತ್ತೆ ಹುಟ್ಟಿ ಬರುತ್ತಾರೆ ಎಂದೆನಿಸಿದರೆ ನೀವು ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಮತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು ಶುಭ ದಿನ